ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ವಿಶೇಷ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ತಾಜಾ ಸುದ್ದಿಗಳು ಏನು ಎಂದು ನೋಡ್ಕೊಂಬರೋಣ, ಬನ್ನಿ. ರಾಜ್ಯದಲ್ಲಿ ಜೋರಾದ ಮಳೆ, ರಾಜ್ಯದ ಯಾವ ಭಾಗದಲ್ಲಿ ರೆಡ್ ಅಲರ್ಟ್, ರಾಜ್ಯಕ್ಕೆ ಮಳೆಯ ಆರ್ಭಟ. ರಾಜ್ಯದಲ್ಲಿ ಮಳೆ ತುಂಬಾ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಯಾವ್ಯಾವ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ, ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂತಂದರೆ, ರೆಡ್ ಅಲರ್ಟ್ ಜೊತೆ ಜೊತೆಗೆ ಶಾಲಾ ಕಾಲೇಜ್ಗಳು ಕೂಡ ಬಂದ್ ಆಗ್ತಾ ಇವೆ. ಅದರಲ್ಲೂ ಕೂಡ ಅಂಗನವಾಡಿಗಳು ಎಲ್ಲ ಬಂದ್ ಆಗ್ತಾ ಇವೆ ಮಳೆ ರಾಯನ ಆರ್ಭಟಕ್ಕೆ. ಮಳೆ ರಾಯನ ಅಬ್ಬರ ಯಾವ್ಯಾವ ಭಾಗದಲ್ಲಿ ಜೋರೈತೆ ಮತ್ತು ಕರ್ನಾಟಕದ ಯಾವ್ಯಾವ ಭಾಗಗಳಲ್ಲಿ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ, ಏನಿದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜ್ಗೆ ಇಂದು ರಜೆ ಘೋಷಣೆ. ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದು ಕರಾವಳಿ ಭಾಗಕ್ಕೆ ಮತ್ತೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇಂದು ನಾಳೆ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು ಭಾರಿ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ, ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜ್ ಅಂದರೆ 12ನೇ ತರಗತಿವರೆಗೆ, PU ಕಾಲೇಜ್ಗಳಿಗೆ ಜಿಲ್ಲಾಡಳಿತವು ಶನಿವಾರ ಅಂದರೆ ಜುಲೈ 6ರಂದು ರಜೆ ಘೋಷಣೆ ಮಾಡಿದೆ. ಮಳೆ ಅಬ್ಬರ ಶುರುವಾಯಿತು ಅಂದರೆ ಸಾಕು, ಮಂಗಳೂರು ನಗರದ ಹೊರವಲಯದಲ್ಲಿರುವ ಎಲ್ಲ ಮನೆಗಳು ಸಂಪೂರ್ಣ ಜಲಾವೃತವಾಗುತ್ತವೆ. ಕಳೆದ 3 ವರ್ಷಗಳಿಂದ ಮಳೆಗಾಲದ ವಿಕ್ರಮ ಶೆಟ್ಟಿ ಕುಟುಂಬ ಇದೇ ಸಮಸ್ಯೆ ಎದುರಿಸುತ್ತಿದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲ, ಹೀಗಾಗಿ ಮನೆಗೆ ಮಳೆ ನೀರು ತುಂಬಿ ನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ಕಂಡುಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಅಧಿಕಾರಿಗಳು ತಮ್ಮ ತಮ್ಮ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ. ಅದರಲ್ಲೂ ಕೂಡ ಶಟ್ರು ಮಂಗಳೂರು ಸೈಡು ಆಲ್ಮೋಸ್ಟ್ ಆಲ್ ಮಳೆಯ ಅಬ್ಬರ ತುಂಬ ಜೋರಾಗಿರುತ್ತೆ. ಮಳೆ ಬಂದರೆ ಅಬ್ಬಬ್ಬಬ್ಬಬ್ಬ, ಮಳೆ ನೀರು ಎಲ್ಲ ಏನಂತೀರ ನೀವು, ಮನೆ ಎಲ್ಲ ಗುಡಿಸ್ಕೊಂಡು ಹೋಗ್ಬಿಡುತ್ತದು, ಅಷ್ಟು ಜೋರಾಗಿ ಅದ್ರ ಮಳೆ ನೀರಿನ ಪ್ರವಾಹ ಇರುತ್ತೆ. ಮತ್ತು ಅದರಲ್ಲೂ ಕೂಡ ಸಣ್ಣ ಸಣ್ಣ ಹೊಳೆಗಳು ಅಂದರೆ ಸಮುದ್ರಕ್ಕೆ ಕೂಡುವ ಹೊಳೆಗಳು ತುಂಬ ಇರುತ್ತೆ. ಆ ಹೊಳೆಗಳದ್ದು ಏನಂತೀರ ನೀವು, ರಭಸ ತುಂಬ ಜೋರಾಗಿರುತ್ತೆ. ಸೊ ಮಳೆ ಬಂದ ತಕ್ಷಣ ಆ ಹೊಳೆಗಳು ತುಂಬ ತುಂಬಿಬಿಡುತ್ತೆ. ಸೊ ಕಾರಣ ಏನಾಗುತ್ತೆ, ಚರಂಡಿಯಲ್ಲೂ ಕೂಡ ನೀರು ಜೋರಾಗಿ ಹರಿದು ಬರುತ್ತೆ. ಸೊ ಅಧಿಕಾರಿಗಳಿಗೆ ಹೇಳೋದು ಏನಪ್ಪ ಅಂತಂತಂದರೆ, ಚರಂಡಿಗಳನ್ನು ಚೆನ್ನಾಗಿ ಮಾಡಿಸಿ ಅದ್ರ ಜೊತೆ ಜೊತೆಗೆ ಅಲ್ಲಿ ನೀರಿನ ವ್ಯವಸ್ಥೆ ಅಂದರೆ ಹರಿದು ಹೋಗೋಕ್ಕೆ, ನೀರು ಹರಿದು ಹೋಗೋಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ಕಮೆಂಟ್ ಬಾಕ್ಸು ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಅಧಿಕಾರಿಗಳು ಮಾಡ್ತಿರೋ ಕೆಲಸ ಕರೆಕ್ಟಾ ತಪ್ಪ ಎಂದು.